ಕೆಸಫ್ ಗೈಸ್ ಎಲ್ಲರಿಗೂ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಐದುನೂರ ನಲವತ್ತೈದು ಎಸ್ ಐ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳು ಒಂದು ಭವಿಷ್ಯ ಅಡ್ಡ ಕತ್ತಿರೆಯಲ್ಲಿ ಸಿಕ್ಕಂತಾಗಿದೆ ಗೈಸ್ ಸೊ ಬೇಸಿಕಲಿ ನಮಗೆಲ್ಲರಿಗೂ ಗೊತ್ತಿದೆ ಐದುನೂರ ನಲವತ್ತೈದು ಹುದ್ದೆಗಳಿಗೆ ನೋಟಿಫಿಕೇಷನ್ನ ಫಸ್ಟ್ ರಿಲೀಸ್ ಮಾಡಲಾಗಿತ್ತು ಅದನಂತರ ಎಕ್ಸಾಮಿನೇಷನ್ ದಟ್ ಈಸ್ ಫಿಸಿಕಲ್ ಎಕ್ಸಾಮಿನೇಷನ್ ಮುಗಿತು ಅದಾದ ಮೇಲೆ ರಿಟರ್ನ್ ಎಕ್ಸಾಮಿನೇಷನ್ ಮುಗಿತು ಅದಾದ ಮೇಲೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಅಂದರೆ ಫೈನಲ್ ಒನ್ ಇಸ್ ಟು ಒನ್ ಒನ್ ಎಷ್ಟು ಒನ್ ಅಂದರೆ ಇದು ಫೈನಲ್ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಗೈಸ್ ಓಕೆ ಬಟ್ ಅದರಲ್ಲಿ ಕೂಡ ಇವಾಗ ನೆಕ್ಸ್ಟ್ ಮೆಡಿಕಲ್ಲು ಡಾಕ್ಯುಮೆಂಟ್ ವೆರಿಫಿಕೇಷನು ಸೊ ಜಾಯ್ನಿಂಗು ಈ ಒಂದು ಪ್ರಕ್ರಿಯೆ ಇನ್ನೂ ನೇನುಗುದಿಗೆ ಬಿದ್ದಿದೆ ಸೊ ಬೇಸಿಕಲಿ ರೀಸನ್ ಎಲ್ಲರೂ ಗೊತ್ತಿದೆ ಗೈಸ್ ಏನಾಗಿದೆ ಅಂತ ಹೈದರಾಬಾದ್ ಕರ್ನಾಟಕ ಈ ಒಂದು ಪ್ರದೇಶದಲ್ಲಿ ಹುದ್ದೆಗಳಿಗೆ ಹಂಚಿಕೆಯಲ್ಲಿ ಸ್ವಲ್ಪ ಕರಪ್ಷನ್ ಆಗಿದೆ ಅಂತ ಹೇಳಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಇದನ್ನು ಕೂಡ ಲೀಕ್ ಮಾಡಿರುವಂಥದ್ದು ಕೆಲವೊಂದಿಷ್ಟು ಜನ ಹೇಳ್ತಾರೆ ಆ್ಯಂಡ್ ಇನ್ನೊಂದಿಷ್ಟು ಜನರ ಪ್ರಕಾರ ಲೈಕ್ ಗೋಲ್ಮಾಲ್ ಕೂಡ ಮಾಡಿದ್ದಾರೆ ಅಂತ ಸೊ ಹುದ್ದೆಗಳನ್ನು ನೇರವಾಗಿ ಖರೀದಿ ಮಾಡಲಾಗಿದೆ ಐವತ್ತರಿಂದ ಅರವತ್ತು ಲಕ್ಷ ಈ ಒಂದು ಮೊತ್ತದಲ್ಲಿ ಸೊ ಕಲ್ಬುರ್ಗಿ ಬೆಳಗಾವಿ ಎಲ್ಲ ಕಡೆ ಈ ರೀತಿ ಸೇಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಬಟ್ ಎಸ್ ಅದಕ್ಕೆ ಇವಾಗ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದರೂ ಕರ್ನಾಟಕ ಸರ್ಕಾರದ ವತಿಯಿಂದ ಆ್ಯಕ್ಚುಲಿ ಗೋಲ್ಮಾಲ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಸೊ ಆ ಒಂದು ಕಮಿಟಿ ರಚನೆಯಾಗಿ ಒಂದು ತಿಂಗಳಾಗಿದ್ದರೂ ಇನ್ನೂ ಯಾವುದೇ ರೀತಿಯಾದಂತಹ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುವುದಿಲ್ಲ ಒಂದು ಹಂತಕ್ಕೆ ತಲುಪಿದೆ ಒಂದು ಇನ್ಸ್ಪೆಕ್ಷನು ಮತ್ತು ಯಾವಾಗ ಪಾಸಿಬಲಿ ರಿಲೀಸ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಫರ್ದರ್ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಕೂಡ ಸರ್ಕಾರದ ವತಿಯಿಂದ ಯಾವುದೇ ಒಂದು ಸಣ್ಣ ಸುಳಿವು ಕೂಡ ಇನ್ನೂ ನೀಡಿರೋದಿಲ್ಲ ಸೊ ಇದೇ ರೀತಿಯಾಗಿ ವೇಟ್ ಮಾಡ್ತಿರುವಂಥ ಅಭ್ಯರ್ಥಿಗಳಿಗೆ ತುಂಬ ಐ ಮೀನ್ ಬೇಸರವಾಗಿದೆ ಗೈಸ್ ಲೈಕ್ ಸೆಲೆಕ್ಟಾಗಿ ತಿಂಗಳು ಎರಡು ತಿಂಗಳಾದ್ರೂ ನೆಕ್ಸ್ಟ್ ಪ್ರಕ್ರಿಯೆ ಇನ್ನೂ ಸ್ಟಾರ್ಟ್ ಆಗ್ತಿಲ್ಲ ಆ ಪ್ರಕ್ರಿಯೆ ಕಂಪ್ಲೀಟ್ ಆಗೋದಕ್ಕೂ ಆರು ತಿಂಗಳು ಬೇಕಾಗುತ್ತೆ ರೈಟ್ ಸೊ ಆದ್ದರಿಂದ ಒಂದು ನ್ಯೂಸ್ ಪೇಪರಲ್ಲಿ ಕೂಡ ತುಂಬ ಆರ್ಟಿಕಲ್ಸ್ ಕೊಟ್ಟಿದ್ದಾರೆ ಸೊ ನಾವು ಕೂಡ ತುಂಬ ವೀಡಿಯೋಸ್ ಮಾಡಿದ್ದೀವಿ ಅದರ ಮೇಲೆ ಬೇಗನೆ ಸರ್ಕಾರ ಸ್ಪಂದಿಸಬೇಕು ಅಂತ ಬಟ್ ಇನ್ನೂ ಯಾವುದೇ ಥರ ಅಂಥ ರೆಸ್ಪಾನ್ಸ್ ಕೂಡ ಬಂದಿರೋದಿಲ್ಲ ಇದರಲ್ಲಿ ಸೊ ನೀವು ಇಲ್ಲಿ ನೋಡ್ತಿದ್ರೆ ಈ ಒಂದು ಪೋಸ್ಟಲ್ಲಿ ರಾಜ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಐದುನೂರ ನಲವತ್ತೈದು ಹುದ್ದೆಗಳ ನೇಮಕಾತಿ ಎಲ್ಲ ಹಂತದ ಪರೀಕ್ಷೆಯಲ್ಲೂ ಉತ್ತೀರ್ಣರಾಗಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಸ್ನಾನ ಪಡೆದಿರುವ ಸ್ಥಿತಿ ಡೋಲಾಯಮಾನವಾಗಿದೆ ಸೊ ಗೊಂದಲ ಬಗೆಹರಿಸಲು ಸರ್ಕಾರ ತಿನಕಾಡುತ್ತಿದ್ದು ಆಯ್ಕೆಗೊಂಡವರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಸೊ ಬೇಸಿಕಲಿ ಆ್ಯಕ್ಚುಲಿ ನೋಡಿ ಅದರಲ್ಲಿ ಗೋಲ್ಮಾಲ್ ಆಗಿದ್ರೆ ಎಸ್ ಶಿಕ್ಷೆ ಆಗಲಿ ಅಥವಾ ಎಕ್ಸಾಮಿನೇಷನ್ ಮತ್ತೆ ನಡೆಸಲಿ ಬಟ್ ಗೋಲ್ಮಾಲ್ ಆಗಿದೆ ಇಲ್ಲ ಅಂತ ಒಂದು ನಿರ್ಣಯ ಬೇಗನೆ ಕೊಡಬೇಕು ಸೊ ಅದರಿಂದ ಕಾಯುತ್ತಿರುವಂಥ ಅಭ್ಯರ್ಥಿಗಳಿಗೆ ಒಂದು ಆನ್ಸರ್ ಸಿಗುತ್ತೆ ರಿ ಎಕ್ಸಾಮ್ ಆಗುತ್ತಾ ಅಥವಾ ಇದೇ ಕಂಟಿನ್ಯೂ ಆಗುತ್ತಾ ಅಂತ ಸೊ ನಿಮ್ಗೇನು ಅನಿಸುತ್ತೆ ಗೈಸ್ ಇದ್ರ ಬಗ್ಗೆ ತಕ್ಷಣ ಇದರ ಒಂದು ಪರಿಹಾರ ಕೊಡಲೇಬೇಕು ಕರ್ನಾಟಕ ಸರ್ಕಾರ ಇದೊಂದು ಮನವಿ ನಮ್ಮ ಕಡೆಯಿಂದ ಸೊ ದಟ್ಸ್ ಇಟ್ ಇನ್ ದಿಸ್ ವೀಡಿಯೋ ಗೈಸ್ ಆ್ಯಂಡ್ ಇದೇ ಥರ ಅಂಥ ಅಪ್ಡೇಟ್ಸನ್ನ ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ